ಎರಡು ಗಂಟೆ ಬಿಟ್ಟು ಬಂದಿದ್ದಾರೆ, ಅವ್ರಿಗೆ ನಮಸ್ಕಾರ ಮಾಡಿ ಕೂರಿಸ್ತೇನೆ. ನಾವೇನು ಸುಮ್ಮನೆ ಹೋರಾಟಕ್ಕೆ ಬಂದಿವ, ಮಾಡ್ಕೊಳ್ಳಿ ನೀವು ಹೋರಾಟ. ಅಧಿಕಾರಿಗಳಿಗೆ ಗೊತ್ತಾಗಬೇಕು ನಮ್ದು. ಅವ್ರು ಬಂದ ತಕ್ಷಣ ದೊಡ್ಡ ಚೇರಲ್ಲಿ ಕೂರಿಸ್ಬಿಟ್ಟು ಮಾಡಿಬಿಟ್ರೆ ನೀವು ಒಳ್ಳೆಯವ್ರು ಆಗ್ತೀರಿ, ನಾವು ಕೆಟ್ಟ ಹೋಗ್ತೆ. ಅವ್ರಿಗೆ ಜವಾಬ್ದಾರಿ ಇಲ್ವಾ? ಇಲ್ಲಿಂದ 30 ಕಿಲೋಮೀಟರ್ ದೂರ ಇಲ್ಲ ಆಸ್ತಾ ನಡ್ಕೊ ಬಂದಿದ್ರು, ಇಷ್ಟೊತ್ತಿಗೆ ಬರ್ಬೋದಿತ್ತು. ಪಾಪ ಶಾಸಕರು ಮಕಾನ್ ಒಳಗೆ ನಾವು ಸುಮ್ಮನೆ ಇದ್ವಿ, ನನ್ಗೆ ಗೊತ್ತಿಲ್ಲ ಅಂತಲ್ಲ. ಇವ್ರಿಗೆ ಜವಾಬ್ದಾರಿ ಇಲ್ಲ ಅಂದ್ರೆ ಸಂಬಳ ತಗೊಳ್ಳಲ್ಲ ಇವತ್ತಿದ್ದು. ಇವ್ರಿಗೆ ಇಂಟೆಲಿಜೆನ್ಸ್ ಇಲ್ವಾ? ಇವತ್ತು ಬಾಳಲ್ಲಿ ಬಾಧ್ಯತೆಯಲ್ಲಿ ಸ್ಟ್ರೈಕ್ ಆಗುತ್ತೆ ನಿಮಗೆ ಜವಾಬ್ದಾರಿ ಇಲ್ವಾ? ನೀವು ಕೆಲಸದಲ್ಲಿ ಇಲ್ವಾ? ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಇಟ್ಟದ್ದರಿಗೆ ಇವತ್ತು ರೋಡ್ ಎಲ್ಲ ಹಾಕಿದ್ರು, ಜವಾಬ್ದಾರಿ ಕೇಸ್ ಹಾಕಿದ್ರು. ನಾವು ಕೈಲಿಗೆ ನೀವು ಬರಲ್ಲ, ನೀವು ಅತ್ತಿನ ಸಂಬಳ ತಗೊಂಡು ಆರಾಮಾಗಿ ಜೈಲಲ್ಲಿ ಬಂದು ಕೊಡ್ತೇನೆ. ನಿಮಗೆ ಜವಾಬ್ದಾರಿ ಇಲ್ವೇನ್ರಿ? ನಿಮ್ಗೆ ಜವಾಬ್ದಾರಿ ಇಲ್ವೇನ್ರಿ? ಏನಂತ ಮಾತಾಡ್ತೀರಿ ಜನಗಳಿಗೆ? ಇಷ್ಟು ಜನ ಏನ್ ಬಂದಿದ್ದಾರೆ ದಯವಿಟ್ಟು ಸೌಕರ್ಯ ಎಂದ್ರೆ ಇಂಥವ್ರಿಗೆಲ್ಲ ನೀವು ಅಧಿಕಾರಿಗೆಲ್ಲ ದೂರದಲ್ಲಿ ನಮ್ಮ ಹತ್ರ ಕೇಳ್ಬೇಕಿರು. ಇವ್ರು ಬಂದ ತಕ್ಷಣ ಚೇರಲ್ಲಿ ಯಾವ ಇದ್ರಲ್ಲಿ ಕೂತ್ರಿ? ನೀವು ನಿಂತ್ಕೊಳ್ಳಿ. ನೀವು ಒಂದು ಸ್ವಲ್ಪ ಹೊತ್ತು ಇಲ್ಲ ಗೋಪಾಲಣ್ಣ ಹೇಳ್ತಾರೆ ಕರೆಕ್ಟ್ ಅದು ಗೋಪಾಲಣ್ಣ ಹೇಳ್ತಾರೆ ಕರೆಕ್ಟ್ ಮಾತಾಡಿ.